ಹಾಯ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಡೋ ಗೋಬಿ ರೆಸಿಪಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈ ಗೋಬಿ ಹೆಸರು ಹನಿ ಚಿಲ್ಲಿ ಗೋಬಿ. ಈ ಗೋಬಿ ರೆಸಿಪಿಲಿ ಸ್ವೀಟ್ ಇದೆ, ಸ್ಪೈಸಿ ಇದೆ, ಖಾರ ಇದೆ, ಟೇಸ್ಟ್ ಇದೆ. ಸೊ ಬನ್ನಿ ಮಾಡೋಣ. ಮೊದಲಿಗೆ ನೀರಿಟ್ಟು ಚೆನ್ನಾಗಿ ಕುದ್ಮೇಲೆ ಕಾಲಿಫ್ಲವರ್ನ ಕ್ಲೀನ್ ಮಾಡಿ ಅದಕ್ಕೆ ಹಾಕಬೇಕು. ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು ಅದಕ್ಕೆ 3 ಸ್ಪೂನ್ ಮೈದಾ ಮತ್ತು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಗೋಬಿ ರೆಸಿಪಿ ಇಷ್ಟ ಇರುತ್ತಲ್ಲ, ಸೊ ಇದನ್ನು ಮನೆಯಲ್ಲೇ ಮಾಡಿಕೊಂಡು ಹೆಲ್ತಿ ಆಗ್ತೀನಿ. ಸೊ ಇದಕ್ಕೆ ನಾನು ಸಾಲ್ಟ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನ್ಸ್, ಅದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, 1 ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಈ ರೆಸಿಪಿ ಮಾಡೋದಕ್ಕೆ ನಾನು ಯಾವ ಕಲರು ಯೂಸ್ ಮಾಡ್ತಾ ಇಲ್ಲ, ಸೊ ನ್ಯಾಚುರಲ್ ಕಲರಾಗಿ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಅದು ರೆಡ್ ಬಂದುತ್ತೆ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸು ಮತ್ತು 1 ಟೇಬಲ್ ಸ್ಪೂನ್ ವೆನಿಗರ್ ಹಾಕಬೇಕು. ನಿಮ್ಮ ಮನೇಲಿ ಏನಾದರೂ ಕಾರ್ನ್ಫ್ಲೋರ್ ಏನಾದರೂ ಇಲ್ಲ ಅಂದರೆ ಅದಕ್ಕೆ ರೀಪ್ಲೇಸ್ಡಾಗಿ ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು, ಅದು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈಗ ವೆನಿಗರ್ ಹಾಕಿದ್ದಾಯಿತು, ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಮಂಚೂರಿ ಥರನೂ ಮಾಡ್ಕೋಬೋದು, ಬೇಕಾದ್ರೆ ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಪಕೋಡ ಟೈಪ್ ಬರುತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕಾಲಿಫ್ಲವರ್ ಬೇಯಿಸಿದ್ವಲ್ಲ, ಅದು ಬಿಸಿ ಕುದಿಯೋ ನೀರಿಗೆ 5 ನಿಮಿಷ ಅಷ್ಟೇ ಕಾಲಿಫ್ಲವರ್ ಹಾಕಿ ಅದನ್ನು ಆಫ್ ಮಾಡಿಬಿಟ್ಟು ಡ್ರೈನ್ ಮಾಡಿಬಿಡಿ ಇಮಿಡಿಯೇಟಾಗಿ. ಸೊ ಅದನ್ನು ಕಾಲಿಫ್ಲವರ್ನ ಇದಕ್ಕೆ ಹಾಕಬೇಕು. ಇದಕ್ಕೆ ಫಸ್ಟೇ ನೀರು ಹಾಕೋದು ಬೇಡ, ಇದನ್ನು ಚೆನ್ನಾಗಿ ಕೋಟಿಂಗ್ ಆಗೋ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಕವರ್ ಮಾಡ್ಕೋಬೇಕು. ಸೊ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅದು ನೀಟಾಗಿ ಕೋಟ್ ಆಗಿದೆಯಾ ಇಲ್ವಾ ಅಂತ. ನೀಟಾಗಿ ಕೋಟ್ ಆಗೋ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಂಡ್ಲಿಲಿ ಎಣ್ಣೆ ಇಟ್ಟು ಎಣ್ಣೆ ಕಾದ್ಮೇಲೆ ಈ ಗೋಬಿನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದೊಂದೇ ಬಿಡಿ. ಸೊ ಅಲ್ಲಿಗೆ ನೀಟಾಗಿ ಕ್ರಿಸ್ಪಿಯಾಗಿ ಅದು ಚೆನ್ನಾಗಿ ಬೇಯ್ಕೊಳುತ್ತೆ. ಈ ಗೋಬಿನ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ನಾವು ಫ್ರೆಶ್ ಆಗಿರೋ ಐಟಮ್ಸ್ನ ಯೂಸ್ ಮಾಡಿ ತಿಂತೀವಿ, ಮತ್ತು ಅದು ಹೆಲ್ತಿ ಕೂಡ ನಮಗೆ ಮತ್ತು ನಮ್ಮ ಮಕ್ಕಳಿಗೆ. ಆಚೆ ಹೋಟೆಲ್ಸ್ ಆಗಲಿ ರೆಸ್ಟೋರೆಂಟ್ಸ್ ಆಗಲಿ ಈ ಥರ ಫ್ರೆಶ್ ಆಯಿಲಲ್ಲಿ ಮಾಡೋದಿಲ್ಲ, ಅವರು ರಿಪೀಟೆಡ್ ಆಯಿಲ್ಸಲ್ಲಿ ಮಾಡ್ತಾರೆ. ಅದು ತುಂಬ ಬಾಡಿಗೆ ಅನ್ಹೆಲ್ತಿ ಆಗಿದೆ. ಮತ್ತು ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ, 1 ಪ್ಲೇಟ್ ಜಾಸ್ತಿ ತಿಂದ್ರೂ ಅದೇನು ಬೇಜಾರಾಗಲ್ಲ. ಇವಾಗ ಒಂದು ಬಾಣಲಿಲಿ 2 ಸ್ಪೂನ್ಸ್ ಆಯಿಲ್ ಹಾಕಿ ಈರುಳ್ಳಿ ಉದ್ದುದ್ದು ಕಚ್ಕೊಂಡಿರೋದು, 1 ಸ್ಮಾಲ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ. ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ರೇವಿಗೆ. ಈ ವಿಡಿಯೋ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮೀಡಿಯಂ ಫ್ಲೇಮಲ್ಲೇ ಈ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ಸಣ್ಣಗೆ ಹಚ್ಚಿಟ್ಟಿರೋ ಕ್ಯಾಪ್ಸಿಕಮ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಮಕ್ಕಳ ಬರ್ಡೇ ಪಾರ್ಟಿ ಆಗಲಿ ಇಲ್ಲ ಮಕ್ಕಳದ್ದು ಗೆಟ್ ಟುಗೆದರ್ ಆಗಲಿ ಮನೇಲೇ ಅರೇಂಜ್ ಮಾಡಿದಾಗ ಈ ಥರ ಗೋಬಿನ ಟ್ರೈ ಮಾಡಿ. ಇದು ಡ್ರೈ ಗೋಬಿ ಆಗಿರುತ್ತೆ, ಸೊ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ, ಮತ್ತು ನನ್ನ ಮಮ್ಮಿ ಮಾಡಿದ್ದು ಎಷ್ಟು ಚೆನ್ನಾಗಿದೆ ಅಂತ ಅಪ್ರಿಸಿಯೇಷನ್ ಕೂಡ ಸಿಗುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮೂರನ್ನು ಜಜ್ಜಿಬಿಟ್ಟು 1-2 ಸ್ಪೂನ್ ಆಗೋಷ್ಟು ಇದಕ್ಕೆ ಹಾಕಿದ್ದೀನಿ. ಇದನ್ನು ಹಾಕಿ ನೋಡಿ, ಇದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಟೊಮೆಟೊ ಸಾಸ್ ಆಗಲಿ ಟೊಮೆಟೊ ಕೆಚಪ್ ಆಗಲಿ 1-2 ಟೇಬಲ್ ಸ್ಪೂನ್ಸ್ ಹಾಕ್ಬೇಕು ಇದಕ್ಕೆ. ಇದನ್ನು 1-2 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ. ಸಾಸ್ ಚೆನ್ನಾಗಿ 1-2 ನಿಮಿಷ ಬೆಂದಮೇಲೆ ನಾವು ಫ್ರೈ ಮಾಡಿರ್ತೀವಲ್ಲ ಗೋಬಿ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಉಪ್ಪು ಖಾರ ನೀಟಾಗಿ ಅದಕ್ಕೆ ಮಿಕ್ಸ್ ಆಗುತ್ತೆ. ನಾವು ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗೋಬಿ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ವಿ, ಮತ್ತು ಗೋಬಿ ಕಲಿಸ್ಕೊಂಡ್ವಲ್ಲ ಅದು ಕೂಡ ಉಪ್ಪು ಹಾಕಿದ್ದೀವಿ. ಸೊ ಸಾಸಸ್ಗಳು ಕೂಡ ಉಪ್ಪಿರುತ್ತೆ, ಸೊ ಅದಕ್ಕೆ ನಾವು ಉಪ್ಪು ಹಾಕಿಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಹನಿ ಹಾಕಿದ್ದೀನಿ. ಹನಿ ಹಾಕಿದ್ರೆ ಅದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ಮತ್ತು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ.
ಈಗ ಇದು ಟೇಸ್ಟ್ ನೋಡಿಕೊಂಡು ನಿಮ್ಗಿನ್ನು ಸ್ಪೈಸಿ ಬೇಕಾ ಚಿಲ್ಲಿ ಬೇಕಾ ಅಂತ ನೋಡಿಕೊಂಡು ಇದಕ್ಕೆ ಬೇಕು ಅಂದರೆ ರೆಡ್ ಚಿಲ್ಲಿ ಸಾಸ್ ಆಗಲಿ ಇಲ್ಲ ಟೊಮೆಟೊ ಸಾಸ್ ಆಗಲಿ ಇದಕ್ಕೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡು ನೀಟಾಗಿ ಇದಕ್ಕೆ ಫಿನಿಷಿಂಗ್ ಕೊಡ್ಬೋದು. ನಾನಿಲ್ಲಿ ಟೊಮೆಟೊ ಸಾಸ್ ಹಾಕಿದ್ದೀನಿ, ಅದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ. ಇದು ಡ್ರೈ ಗೋಬಿ ಆಗಿರೋದ್ರಿಂದ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಸ್ಟಾರ್ಚ್ ಹಾಕಿಲ್ಲ. ನಿಮ್ಗೇನಾದರೂ ಡ್ರೈ ಬೇಡ ಅನ್ನಂಗಿದೆ ಇದಕ್ಕೆ ಕಾರ್ನ್ಫ್ಲೋರ್ ಸ್ಟಾರ್ಚ್ ಹಾಕಿ ಇದನ್ನು ಚೂರು ತಿಕ್ಕಾಗಿ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನಾನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳನ್ನ ಸ್ಪ್ರಿಂಕಲ್ ಮಾಡಿದ್ದೀನಿ. ಈಗ ನಮ್ಮ ರೆಸಿಪಿ ರೆಡಿ ಇದೆ. ಸೊ ಹನಿ ಚಿಲ್ಲಿ ಗೋಬಿ ಇದನ್ನಂತೂ ಮನೇಲೆ ಖಂಡಿತ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಟೇಸ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.